surface area and volumes. लेसन ಹೆಸರು ಸರ್ಫೇಸ್ ಏರಿಯಾ ಮತ್ತೆ ವಾಲ್ಯೂಮ್ ಕಂಡುಹಿಡಿತಾ ಇರೋದು ನಾವು ಕ್ಯೂಬಾಯ್ಡ್ ದು ಕ್ಯೂಬ್ ದು ಸಿಲಿಂಡರ್ ದು ಕ್ಯೂಬಾಯ್ಡ್ ಅಂತ ಹೇಳಿದ್ರೆ ಇದು ಕ್ಯೂಬಾಯ್ಡ್ ಇದು ಯಾವ ಶೇಪ್ ಅಲ್ಲಿ ಇದೆ ಕ್ಯೂಬಾಯ್ಡ್ ರೆಕ್ಟಾಂಗಲ್ ಶೇಪ್ ಅಲ್ಲಿ ಇರೋದನ್ನ ಕ್ಯೂಬಾಯ್ಡ್ ಕ್ಯೂಬಾಯ್ಡ್ ಅಂತಾರೆ ಇಫ್ ಅಟ್ ಸ್ಕ್ವೇರ್ ಅಲ್ಲಿ ಇದ್ರೆ ಕ್ಯೂಬ್ ಕ್ಯೂಬ್ ಅಂತ ಹೇಳ್ತಾರೆ ಸೋ ಇದು क्यूबॉइड सर्फेस एरिया अंतर मेल का नोड़ इंदे अल सर्फेस एरिया अंतर अंतर कौंट वन टू थ्री फोर फाइव सिक्स आर सर्फेस एरिया सर्फेस एरिया मत वॉल्यूम इष्टु थिकनेस कैलकुलेट चैप्टर Wherever we look, usually we see solids. ಸುತ್ತಮುತ್ತ ನಾವೇನೇ ನೋಡಿದ್ರು ಎಲ್ಲ ಕಡೆ ಸಾಲಿಡ್ ಸಾಲಿಡ್ ಕಾಣುತ್ತೆ ಏನೇನು ಸೋಫಾ ಅಲ್ಲ ಸಾಲಿಡ್ಸ್ ಏನೇನು ಕಾಣುತ್ತೆ ಚೇರ್ ಬೆಂಚ್ ಟಿವಿ ಆತರ ಎಲ್ಲಾನು ಸಾಲಿಡ್ ಕಾಣುತ್ತೆ ಇನ್ ಆಲ್ ಆರ್ ಸ್ಟಡಿ ವಿ ಹ್ಯಾವ್ ಬೀನ್ ಡೀಲಿಂಗ್ ವಿತ್ ಫಿಗರ್ಸ್ ದಟ್ ಕ್ಯಾನ್ ಬಿ ಈಸಿಲಿ ಡ್ರಾನ್ ಆನ್ ದ ನೋಟ್ಬುಕ್ ಆರ್ ಬ್ಲ್ಯಾಕ್ ಬೋರ್ಡ್ ಇಷ್ಟು ದಿನ ಪ್ರಿವಿಯಸ್ ಚಾಪ್ಟರ್ ಗಳಲ್ಲಿ ಡ್ರಾ ಮಾಡ್ತಿದ್ದಲ್ವಾ ಸ್ಕ್ವೇರ್ ಡ್ರಾ ಮಾಡೋಂದ್ರೆ ಹಿಂಗ್ ಪೇಪರ್ ಮೇಲೆ ಡ್ರಾ ಮಾಡ್ಬಿಡ್ತಿದ್ದೆ ಈಸಿಯಾಗಿ ಡ್ರಾ ಮಾಡ್ತಿದ್ದೆ ಅಲ್ವಾ ಅದನ್ನೇ ಇಲ್ಲಿ ಹೇಳಿರೋದು ದೀಸ್ ಆರ್ ಕಾಲ್ಡ್ ಪ್ಲೇನ್ ಫಿಗರ್ಸ್ ಇದನ್ನ ಏನಂತ ಕರೀತಾರೆ ಪ್ಲೇನ್ ಫಿಗರ್ಸ್ ಪ್ಲೇನ್ ಫಿಗರ್ ಪೇಪರ್ ಮೇಲೆ ಬ್ಲ್ಯಾಕ್ ಬೋರ್ಡ್ ಮೇಲೆ ಬರೆಯೋ ಫಿಗರ್ಸ್ ನ ಏನಂತಾರೆ ಪ್ಲೇನ್ ಫಿಗರ್ಸ್ ವಿ ಹ್ಯಾವ್ ಅಂಡರ್ಸ್ಟುಡ್ ವಾಟ್ ರೆಕ್ಟಾಂಗಲ್ ಸ್ಕ್ವೇರ್ ಅಂಡ್ ಸರ್ಕಲ್ What we mean by their perimeters and area. Perimeter anta helidre yen helikottide suttalte ee suttalte bari surrounding and area andre complete ishtunuve ishtunu area anta heltare nan arrow mark hakidanalla adane enantare perimeter ಕನ್ನಡದಲ್ಲಿ ಸುತ್ತಳತೆ ಇದೆಲ್ಲ ಪೆರಿಮೀಟರ್ಸ್ ಇದು ಏರಿಯಾ ಅಂಡ್ ಹೌ ವಿ ಕ್ಯಾನ್ ಫೈಂಡ್ ದೆಮ್ ವಿ ಹ್ಯಾವ್ ಲರ್ನ್ ದಿಸ್ ಇನ್ ಅರ್ಲಿ ಕ್ಲಾಸಸ್ ಇದಕ್ಕೆ ಮುಂಚೆ ನಾವು ಕಲ್ತಿರೋದು ಇದು ಪೆರಿಮೀಟರ್ ಏರಿಯಾ ಈ ಪ್ಲೇನ್ ಫಿಗರ್ಸ್ನ ಕಲ್ತಿದ್ವಿ ಇಟ್ ವುಡ್ ಬಿ ಇಂಟ್ರೆಸ್ಟಿಂಗ್ ಟು ಸಿ ವಾಟ್ ಹ್ಯಾಪನ್ಸ್ ಇಫ್ ವಿ ಕಟ್ ಔಟ್ ಮೆನಿ ಆಫ್ ದ ಪ್ಲೇನ್ ಫಿಗರ್ಸ್ ಆಫ್ ದ ಶೇಪ್ ಆ್ಯಂಡ್ ಸೈಜ್ from cardboard sheet and stuck them up in the vertical planes itara stone papers tagolona ondr mel ond idana id paper idara onan paper galu ee paper adr mel inond paper same length same thickness paper ing itkond hogona itara adan helidare illi by this process we shall obtain some solid figures itara madodrinda id solid aita single paper ididre ಅದೊಂದು ಜಸ್ಟ್ ಪ್ಲೇನ್ಸ್ ಪ್ಲೇನ್ ಒಂದು ಫಿಗರ್ ಇರ್ತಿತ್ತು ಒಂದು ಪ್ಲೇನ್ ಪೇಪರ್ ಇರ್ತಿತ್ತು ಒಂದ್ರ ಮೇಲೆ ಒಂದ್ರ ಇಟ್ಟಾದ್ರೆ ಏನಾಗುತ್ತದು ಸಾಲಿಡ್ ಆಯ್ತಾ ತಿಕ್ಕ ಕಾಣತ್ತಲ್ವ ಸಾಲಿಡ್ ಹಂಗೆ ಸಚ್ ಆಸ್ ಕ್ಯೂಬಾಯ್ಡ್ ಕ್ಯೂಬಾಯ್ಡ್ ಹಂಗೆ ಕಾಣ್ಬೋದು ಇಲ್ಲ ಸಿಲಿಂಡರ್ ಹಂಗೆ ಕಾಣ್ಬೋದು ಒಂದ್ರ ಮೇಲೊಂದು ಸರ್ಕ್ಯುಲರ್ ಪೇಪರ್ ಇದ್ರೆ ಸರ್ಕಲ್ 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 ಮೇಲ್ ಮೇಲ್ ಮೇಲೆ ಜೋಡಿಸಿದ್ರೆ ಅದು ಸಿಲಿಂಡರ್ ಹಂಗೆ ಕಾಣುತ್ತೆ ಹಿಂಗ್ ಹಿಂಗ್ ಜೋಡಿಸಿದ್ರೆ ಕ್ಯೂಬಾಯ್ಡ್ ಹಂಗೆ ಕಾಣುತ್ತೆ In the early classes, we have also learned to find the surface area. Early classes, surface area, matte volume, cuboid, cubes, so cylinder, do kaltidvi. We shall now learn to find the surface area and the volume of cuboid, cylinders, in detail and extend this study to some other solid like cone, sphere, cone, ice cream cone, tarudo, sphere, andre ball. ಬರೀ ಸ್ಕ್ವೇರು ರೆಕ್ಟಾಂಗಲ್ಗೆ ಸೀಮಿತವಾಗಿದ್ದಿದ್ದು ಈಗ ಇನ್ನೂ ಸ್ವಲ್ಪ ಬಿಯಾಂಡ್ ಆಗಿ ಕಲಿತಾ ಇದ್ದೀವಿ ಕೋನ್ ಶೇಪ್ದು ಮತ್ತು ಈ ಸರ್ಕಲ್ ಸ್ಪಿಯರ್ ಶೇಪ್ದು ಈ ಪಾಠದಲ್ಲಿ ನಾವು ಕಲಿತಿದ್ದೀವಿ ಫಸ್ಟ್ ವಿ ವುಡ್ ನೀಡ್ ಅ ರೆಕ್ಟಾಂಗಲ್ ಪೀಸ್ ಟು ಕವರ್ ದ ಬಾಟಮ್ ಆಫ್ ದ ಬಂಡಲ್ ಇದೊಂದು ಮ್ಯಾಚ್ ಬಾಕ್ಸ್ ಕ್ಲೀನಾಗಿ ಎಕ್ಸಾಂಪಲ್ ಬರುತ್ತೆ ಇದೊಂದು ಬಂಡಲ್ ಅಂತ ಅಂದ್ಕೊಳ್ಳೋಣ ಒಂದಷ್ಟು ಶೀಟ್ಸ್ಗಳನ್ನ ಇದ್ರೊಳಗಡೆ ಜೋಡಿಸಿದ್ವಿ ಇದೊಂದು ಬಂಡಲ್ ಶೀಟ್ನ ನಾವು ಕವರ್ ಮಾಡಬೇಕು ಅಂದರೆ ಇಂಥದ್ದೊಂದು ರ್ಯಾಪರ್ನ ರ್ಯಾಪ್ ಮಾಡಬೇಕು ರ್ಯಾಪರ್ ಮಾಡಬೇಕು ಅಂದರೆ ಇದಕ್ಕೆ ಕೆಳಗಡೆ ಮೊದಲು ಬಾಟಮ್ ಶೀಟ್ ಬೇಕು ಇದೇ ಆ ಬಾಟಮ್ ಶೀಟು ದೆನ್ ವಿ ವುಡ್ ನೀಡ್ ಟೂ ಲಾಂಗ್ ರೆಕ್ಟ್ಯಾಂಗ್ಯುಲರ್ ಪೀಸ್
ಈ ಕಡೆ ಈ ಕಡೆ ಇನ್ ಕೆಳಗಡೆ ಬಾಟಮ್ ಅಂಡ್ಸ್ ಆಯ್ತು ಈಗ ಈ ಕಡೆ ಈ ಕಡೆ ಇವೆರಡಲ್ಲಿ ಇಟ್ಟಿದ್ದೀವಿ ನೆಕ್ಸ್ಟ್ ನಾವು ನೌ ಟು ಕವರ್ ದ ಫ್ರಂಟ್ ಆ್ಯಂಡ್ ಬ್ಯಾಕ್ ಸೈಡ್ ಈ ಕಡೆ ಈ ಕಡೆ ಏನೋ ಇಟ್ಟಾಯ್ತು ಈಗ ಈ ಸೈಡ್ ಈ ಸೈಡು ಈ ಸೈಡ್ ಈ ಸೈಡು ಇಟ್ವಿ ಈ ಸೈಡ್ ಈ ಸೈಡ್ ಇದ್ವಿ ಈಗ ಥರ್ಡ್ ಫಿಗರು ನಾಲ್ಕು ನಾಲ್ಕು ಸಿಕ್ಕಾಯ್ತು ಈಗ ಇದನ್ನು ಓಪನ್ ಮಾಡಿದ್ರೆ ನಾವು ಈ ಥರ ಕಾಣುತ್ತಿದ್ದು ಅದಾದ್ಮೇಲೆ ಮೇಲಕ್ಕೊಂದು ಕವರ್ ಮಾಡಬೇಕಲ್ಲ ಸೈಡು ನಾಲ್ಕು ಸೈಡು ಸಿಕ್ಕಿದೆ ಇಲ್ಲಿ ಒನ್ ಟೂ ತ್ರೀ ಫೋರ್ ಮತ್ತು ಇದು ಬಾಟಮು ಇಲ್ಲಿದೆ ಈ ಮೇಲ್ಗಡೆ ಇಲ್ಲೊಂದು ಪೀಸ್ ಇದೆಯಲ್ಲ ಆ ಪೀಸ್ ಇದು ಆ ಪೀಸ್ ಇದನ್ನು ನಾವು ಜಾಯಿನ್ ಮಾಡ್ತೀವಿ ಈ ಫಿಗರಲ್ಲಿ ಇದನ್ನು ಎಕ್ಸ್ಪ್ಲೇನ್ ಮಾಡಿರೋದು ದಿಸ್ ಶೋಸ್ ಆಸ್ ದಟ್ ದ ಔಟರ್ ಸರ್ಫೇಸ್ ಆಫ್ ದ ಕ್ಯೂಬಾಯ್ಡ್ ಈಸ್ ಮೇಡ್ ಅಪ್ ಆಫ್ ಸಿಕ್ಸ್ ರೆಕ್ಟ್ಯಾಂಗಲ್ ಫ್ಯಾಕ್ಟ್ ನೋಡು ಆ ರೆಕ್ಟ್ಯಾಂಗಲಿಂದ ಕೂಡಿದೆ ಒಂದು ಎರಡು ಹೇಳು ಮೂರು ನಾಲ್ಕು ಐದು ಆರು ಆರು ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಆರಿಂದ ಕೂಡಿದೆ ಅದನ್ನೇನಂತ ಕರೀತಾರೆ ಫೇಸಸ್ ಆಫ್ ಕ್ಯೂಬಾಯ್ಡ್ ಇದೇ ಅದ್ರ ಮುಖಗಳು ಆರನು ಮುಖಗಳೇನೆ ಮೇಲ್ ಕಾಣೋದು ಒಂದೇ ಅಲ್ಲ ಫುಲ್ ಕಂಪ್ಲೀಟ್ ಕಾಣುತ್ತಲ್ಲ ಇದು ಆರು ಮುಖಗಳು ಕ್ಯೂಬಾಯ್ಡ್ದು ಹೂಸ್ ಏರಿಯಾ ಕ್ಯಾನ್ ಬಿ ಫೌಂಡ್ ಬೈ ಮಲ್ಟಿಪ್ಲೈಯಿಂಗ್ ಲೆಂತ್ ಬೈ ಬ್ರೆತ್ ಫಾರ್ ಈಚ್ ಆಫ್ ದೆಮ್ ರೆಸ್ಪೆಕ್ಟಿವ್ಲಿ ಪ್ರತಿಯೊಂದಕ್ಕೂ ನೋಡೀಗ ಇದಕ್ಕಾದರೆ ಲೆಂತ್ ಇಂಟು ಬ್ರೆತ್ ಇದಕ್ಕಾದರೆ ಇದಕ್ಕಾದರೆ ಹೈಟ್ ಲೆಂತ್ ಇನ್ ಇದು ಲೆಂತ್ ಹೌದು ಇದು ಉದ್ದ ಇಂಟು ಹೈಟ್ ಎಷ್ಟು ಉದ್ದ ಇದೆ ಅಂತ ಇನ್ ಕೇಸ್ ಈ ಸೈಡ್ಗಾದರೆ ಬ್ರೆತ್ ಇಂಟು ಹೈಟ್ ಹೌದು ಬ್ರೆತ್ ಇಂಟು ಹೈಟು ಆ ಥರ ಪ್ರತಿಯೊಂದು ಲೆಂತ್ ಬೈ ಬ್ರೆತ್ ಮಲ್ಟಿಪ್ಲೈ ಮಾಡಬೇಕು ಅದ್ರ ಪ್ರಕಾರ ಮಲ್ಟಿಪ್ಲೈ ಮಾಡಿದ್ರೆ ನಮ್ಗೆ ಆನ್ಸರ್ ಸಿಗುತ್ತೆ ನಾವು ಇಫ್ ಯು ಟೇಕ್ ದ ಲೆಂತ್ ಆಫ್ ದ ಕ್ಯೂಬಾಯ್ಡ್ ಎಲ್ ಲೆಂತ್ನ ಎಲ್ ಅಂತ ತೊಗೊಳ್ಳೋಣ ಬ್ರೆತ್ನ ಬಿ ಅಂತ ತೊಗೊಂಡು ಹೈಟ್ನ ಹೆಚ್ ಅಂತ ತೊಗೊಂಡ್ರೆ ದೆನ್ ದ ಫಿಗರ್ ವಿತ್ ದೀಸ್ ಡೈಮೆನ್ಷನ್ ವುಡ್ ಬಿ ಲೈಕ್ ದ ಶೇಪ್ ಅದೇ ಈ ಫಿಗರ್ ಪ್ರಕಾರ ಇರುತ್ತೆ ಓಕೆ ಸೊ ಸಮ್ ಆಫ್ ದ ಏರಿಯಾ ಆಫ್ ಸಿಕ್ಸ್ ರೆಕ್ಟ್ಯಾಂಗಲ್ ಈಗ ಇದನ್ನು ಹೇಗೆ ಕ್ಯಾಲ್ಕುಲೇಟ್ ಮಾಡಬೇಕು ಅದನ್ನು ಇಲ್ಲಿ ಫಾರ್ಮುಲಾ ಹೇಗೆ ಬರುತ್ತೆ ಅನ್ನೋದು ಇಲ್ಲಿ ತೋರಿಸಿದ್ದೀನಿ ಸೊ ದ ಸಮ್ ಆಫ್ ದ ಏರಿಯಾ ಇದು ಇದ್ರದ್ದು ಸರ್ಫೇಸ್ ಏರಿಯಾ ಎಷ್ಟಿದೆ ಅಂತ ನಾವು ಕ್ಯಾಲ್ಕುಲೇಟ್ ಮಾಡ್ತಿದ್ದೀವಿ ಈಗ ಆಫ್ ಏರಿಯಾ ಆಫ್ ಸಿಕ್ಸ್ ರೆಕ್ಟ್ಯಾಂಗಲ್ ಈಸ್ ಮೊದಲನೇದು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಒನ್ ಇಲ್ಲಿ ಎಷ್ಟು ರೆಕ್ಟ್ಯಾಂಗಲ್ ಇದೆ ಆರು ರೆಕ್ಟ್ಯಾಂಗಲ್ ಇದೆ ಒಂದೊಂದಾಗಿ ಈಗ ಮಲ್ಟಿಪ್ಲೈ ಮಾಡ್ಕೊಂಡು ಹೋಗಬೇಕು ರೆಕ್ಟ್ಯಾಂಗಲ್ ಒನ್ ಈಕ್ವಲ್ಸ್ ಟು ರೆಕ್ಟ್ಯಾಂಗಲ್ ಒನ್ ಇಲ್ಲಿ ನಂಬರ್ಸ್ ಹೇಳಾಗಿದೆ ಒನ್ ಟೂ ತ್ರೀ ಫೋರ್ ಫೈವ್ ಸಿಕ್ಸ್ ಎಷ್ಟು ರೆಕ್ಟ್ಯಾಂಗಲ್ ಇದೆ ಸಿಕ್ಸ್ ಇದನ್ನೇ ಇಲ್ಲಿ ಫಿಗರಲ್ಲಿ ತೋರಿಸಿರೋದು ಈಗ ಮೊದಲನೇ ಫಿಗರು ಲೆಂತ್ ಇಂಟು ಹೈಟ್ ಓಕೆನಾ ಏರಿಯಾ ಆಫ್ ರೆಕ್ಟ್ಯಾಂಗಲ್ ಟು ಎಷ್ಟು ರೆಕ್ಟ್ಯಾಂಗಲ್ ಇದೆ ಸಿಕ್ಸ್ ಇದೆ ಈಗ ಎರಡನೇದು ಈಗ ಇದ್ರಲ್ಲಿ ಏನಿದೆ ಲೆಂತ್ ಇಂಟು ಬ್ರೆತ್ ಲೆಂತ್ ಇಂಟು ಬ್ರೆತ್ ಇದೆ ನೆಕ್ಸ್ಟು ಏರಿಯಾ ಏರಿಯಾ ಆಫ್ ರೆಕ್ಟ್ಯಾಂಗಲ್ ತ್ರೀ ರೆಕ್ಟ್ಯಾಂಗಲ್ ತ್ರೀ ಮೂರನೇ ರೆಕ್ಟ್ಯಾಂಗಲ್ ಇದೆ ಲೆಂತ್ ಇಂಟು ಹೈಟ್ ಲೆಂತ್ ಇಂಟು ಹೈಟ್ ಈಗ ಏರಿಯಾ ಆಫ್ ರೆಕ್ಟ್ಯಾಂಗಲ್ ನಾಲ್ಕನೇದಿದು ಲೆಂತ್ ಇಂಟು ಬ್ರೆತ್ ಈಗಿದು ಏರಿಯಾ ಆಫ್ ರೆಕ್ಟ್ಯಾಂಗಲ್ ಫೈವ್ ಐದನೇ ರೆಕ್ಟ್ಯಾಂಗಲ್ ಇದು ಲೆಂತ್ ಇಂಟು ಹೈಟ್ ಬ್ರೆತ್ ಇಂಟು ಹೈಟ್ ಹೈಟ್ ಇಂಟು ಬ್ರೆತ್ ಬ್ರೆತ್ ಈಗ ಲಾಸ್ಟ್ ಒನ್ ಏರಿಯಾ ರೆಕ್ಟ್ಯಾಂಗಲ್ ಸಿಕ್ಸ್ ರೆಕ್ಟ್ಯಾಂಗಲ್ ಸಿಕ್ಸ್ ಆರನೇದು ಇಲ್ಲಿದೆ ಬ್ರೆತ್ ಇಂಟು ಹೈಟ್ ಈಗ ಸೇಮ್ ಇರೋದು ಕೌಂಟ್ ಮಾಡೋಣ ಎಲ್ ಹೆಚ್ ಎಷ್ಟಿದೆ ಒನ್ ಒನ್ ಟೂ ಈಗ ಇಲ್ಲಿ ಬರಿಬೇಕು ಇದನ್ನೆಲ್ಲ ಕೂಡಿಸ್ಬೇಕೀಗ ಏರಿಯಾ ಆಫ್ ರೆಕ್ಟ್ಯಾಂಗಲ್
ಈಕ್ವಲ್ಸ್ ಟು ಟೂ ಇಂಟು ಎಷ್ಟಿದೆ ಎರಡಿದೆ ಎಲ್ ಇಂಟು ಬಿ ಎಲ್ ಇಂಟು ಬಿ ಇಲ್ಲ ಎಲ್ ಇಂಟು ಹೆಚ್ ಎಲ್ ಇಂಟು ಬಿ ಇದು ಇಲ್ಲಿ ಇನ್ನೊಂದಿದೆ ಸೊ ಪ್ಲಸ್ ಪ್ಲಸ್ ಬಿ ಎಲ್ ಇಂಟು ಬಿ ಪ್ಲಸ್ ಪ್ಲಸ್ ಬಿ ಬಿ ಹೆಚ್ ಬಿ ಹೆಚ್ ಎರಡಿದೆ ಟೂ ಇಂಟು ಬಿ ಇಂಟು ಹೆಚ್ ಇದು ನಮಗೆ ಸಿಕ್ತಲ್ವಾ ಈಗ ಇದನ್ನು ಜಸ್ಟ್ ಮಲ್ಟಿಪ್ಲೈ ಮಾಡಬೇಕು ಎಲ್ ಹೆಚ್ ಎಲ್ ಹೆಚ್ ಇದನ್ನು ಟೂ ಎಲ್ ಟೂನ ಆಚೆ ತೆಗೆದಿದ್ದೀವಿ ಪ್ಲಸ್ ಎಲ್ ಬಿ ಎಲ್ ಬಿ ಪ್ಲಸ್ ಪ್ಲಸ್ ಬಿ ಹೆಚ್ ಬಿ ಹೆಚ್ ಇದೇನಿದು ಫಾರ್ಮ್ಯುಲಾ ಸರ್ಫೇಸ್ ಸರ್ಫೇಸ್ ಏರಿಯಾ ಏರಿಯಾ ಆಫ್ ಆಫ್ ಕ್ಯೂಬಾಯ್ಡ್ ಕ್ಯೂಬಾಯ್ಡ್ ಹೇಳಿ ಇನ್ನೊಂದ್ಸಲ ಟೂ ಇಂಟು ಟೂ ಇಂಟು ಟೂ ಇಂಟು ಅನ್ಬೋದು ಟೂ ಆಫ್ ಟೂ ಆಫ್ ಲೆಂತ್ ಎಲ್ ಬಿ ಎಲ್ ಬಿ ಬಿ ಹೆಚ್ ಬಿ ಹೆಚ್ ಆ್ಯಂಡ್ ಎಲ್ ಹೆಚ್ ಪ್ಲಸ್ಸು ಪ್ಲಸ್ ಎಲ್ ಹೆಚ್ ಎಲ್ ಹೆಚ್ ಇದು ಫಾರ್ಮುಲಾ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬಾಯ್ಡ್ ನಾವಿದ್ರದ್ದು ಸರ್ಫೇಸ್ ಏರಿಯಾ ಇದ್ರ ಸುತ್ತ ಸರ್ಫೇಸ್ ಎಷ್ಟಿದೆ ಕ್ಯಾಲ್ಕುಲೇಟ್ ಮಾಡಬೇಕು ಅಂತ ಹೇಳಿದ್ರೆ ಈ ಫಾರ್ಮುಲಾ ಅಪ್ಲೈ ಮಾಡಬೇಕು ಇದಕ್ಕೆ ಮುಂಚೆ ನಾವೇನು ಹೇಳಿದ್ವಿ ಕ್ಯೂಬಾಯ್ಡ್ ಬಗ್ಗೆ ಈಗ ಕ್ಯೂಬ್ ಬಗ್ಗೆ ಹೇಳ್ತಾ ಇದ್ದೀವಿ ರೀಕಾಲ್ ದಟ್ ಅ ಕ್ಯೂಬಾಯ್ಡ್ ಹೂಸ್ ಲೆಂತ್ ಬ್ರೆತ್ ಹೈಟ್ ಆರ್ ಆಲ್ ಈಕ್ವಲ್ ರೆಕ್ಟಾಗಲ್ ಅಂದರೆ ಏನಾಗುತ್ತೆ ಬ್ರೆತ್ತು ಹೈಟ್ ಹೈಟು ಎಲ್ಲ ಬೇರೆ ಬೇರೆ ಇದೆ ಬೇರೆ ಬೇರೆನೇ ಇದೆ ಅಲ್ವಾ ಆದರೆ ಕ್ಯೂಬಲ್ಲಿ ಹಂಗಿರೋದಿಲ್ಲ ಎಲ್ಲ ಈಕ್ವಲ್ ಇರುತ್ತೆ ಇದೆಲ್ಲ ಈಕ್ವಲ್ ಇದೆಯಾ ಇಲ್ಲಿ ಅದನ್ನೇ ಹೇಳ್ತಿದ್ದಾರೆ ಲೆಂತ್ ಬ್ರೆತ್ ಹೈಟು ಎಲ್ಲ ಈಕ್ವಲ್ ಅಂತೆ ಅದನ್ನೇ ಈಕ್ವಲ್ ಆದರೆ ಅದನ್ನೇನಂತಾರೆ ಆಗ ಅದನ್ನು ಕ್ಯೂಬ್ ಅಂತಾರೆ ಇಫ್ ಈಚ್ ಎಡ್ಜಸ್ ಆಫ್ ಕ್ಯೂಬ್ ಆರ್ ಎ ಆವಾಗ ಲೆಂತು ಈಕ್ವಲ್ಸ್ ಟು ಬ್ರೆತ್ ಈಕ್ವಲ್ಸ್ ಟು ಹೈಟ್ ಎಲ್ಲ ಎ ಅಂತ ತಗೊಳ್ಳೋಣ ಅಂತ ಹೇಳ್ತಿದ್ದಾರೆ ದೆನ್ ದ ಸರ್ಫೇಸ್ ಏರಿಯಾ ಆಫ್ ದಿಸ್ ಕ್ಯೂಬ್ ವುಡ್ ಬಿ ಆಗ ಆಗ ಸರ್ಫೇಸ್ ಏರಿಯಾ ಏನಿರುತ್ತೆ ಅಂದರೆ ಇದನ್ನ ಈಕ್ವಲ್ ಅಂತ ತಗೊಳ್ಳೋಣ ಫಾರ್ಮುಲಾ ಹೇಳು ಪ್ರಿವಿಯಸ್ ಹೇಳಿದ್ದು ಟು ಆಫ್ ಲೆಂತ್ ಬ್ರೆತ್ ಪ್ಲಸ್ ಪ್ಲಸ್ ಬ್ರೆತ್ ಹೈಟ್ ಪ್ಲಸ್ ಹೈಟ್ ಇಂಟು ಲೆಂತ್ ಇದು ಇವ್ರು ಏನು ಹೇಳಿದ್ದಾರೆ ಇಲ್ಲಿ ಎಲ್ಲಾನು ಏನೇ ಅಂತೆ ಈಗ ಎ ಅಪ್ಲೈ ಮಾಡಿಲ್ಲಿ ಟು ಆಫ್ ಆಫ್ ಎ ಇಂಟು ಎ ಇಂಟು ಎ ಪ್ಲಸ್ ಎ ಇಂಟು ಎ ಬಿ ಅಂದ್ರೆ ಏನೇ ಈಗ ಎ ಹೆಚ್ ಅಂದ್ರೂ ಏನೇ ಇಂಟು ಎ ಇಂಟು ಎ ಪ್ಲಸ್ ಎ ಹೆಚ್ ಅಂದ್ರೆ ಎ ಎಲ್ ಅಂದ್ರೆ ಎ ಇಂಟು ಎ ಇಂಟು ಎ ಇದನ್ನ ಎಲ್ಲ ಎ ಅಂತ ಹೇಳಿದ್ದಾರೆ ಈ ತರ ಎಲ್ಲ ಎ ಅಂತ ಬರ್ಕೊಂಡು ಈಗ ಹೇಳು ಟೂ ಇಂಟು ಟೂ ಇಂಟು ಎ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎ ಸ್ಕ್ವೇರ್ ಪ್ಲಸ್ ಎ ಸ್ಕ್ವೇರ್ ಎ ಸ್ಕ್ವೇರ್ ಈಗೇನಾಗುತ್ತೆ ಮತ್ತೆ ಟೂ ಇಂಟು ಇಂಟು ಒನ್ ಒನ್ ಟೂ ತ್ರೀ ತ್ರೀ ಎ ಸ್ಕ್ವೇರ್ ಈಗ ಟೂ ತ್ರೀ ಇಸ್ ಅ ಸಿಕ್ಸ್ ಸಿಕ್ಸ್ ಎ ಸ್ಕ್ವೇರ್ ಇದೇ ಕ್ಯೂಬ್ ಫಾರ್ಮುಲಾ ಫಾರ್ಮುಲಾ ಸರ್ಫೇಸ್ ಏರಿಯಾ ಆಫ್ ದ ಕ್ಯೂಬ್ ಅಂತ ಹೇಳಿದ್ರೆ ಈ ಫಾರ್ಮುಲಾ ಬರೀಬೇಕು ಇದಕ್ಕೆ ನಾವು ಆಟ ಆಡ್ತೀವಲ್ಲ ಡೈಸ್ ಇಲ್ಲಿ ಒನ್ ಇಲ್ಲಿ ಈ ಥರ ಡಾಟ್ಸ್ ಇರ್ತಲ್ಲ ಡೈಸ್ ಆಟಾಡೋ ಡೈಸ್ ಅದು ಎಕ್ಸಾಂಪಲ್ ಕರೆಕ್ಟ್ ಆಗಿರುತ್ತೆ ಇದಕ್ಕೆ ಇದನ್ನ ಸರ್ಫೇಸ್ ಏರಿಯಾ ಕಂಡುಹಿಡಬೇಕು ಅಂದ್ರೆ ಏನಾಕೋಬೇಕು ಸಿಕ್ಸ್ ಎ ಸ್ಕ್ವೇರ್ ಫಾರ್ಮುಲಾ ಯೂಸ್ ಮಾಡಿ ನಾವು ಇದನ್ನ ಮಾಡಬೇಕು ನೋಡಿದೆ ಡೈಸ್ ಔಟ್ ಆಫ್ ಸಿಕ್ಸ್ ಫೇಸಸ್ ಆಫ್ ಕ್ಯೂಬಾಯ್ಡ್ ವಿ ಓನ್ಲಿ ಫೈಂಡ್ ದ ಏರಿಯಾ ಆಫ್ ಫೋರ್ ಫೇಸಸ್ ಇದೊಂದು ಕ್ಯೂಬಾಯ್ಡ್ ಫೋರ್ ಫೇಸಸ್ ಮಾತ್ರ ಅಂತ ಗೊತ್ತಿರೋದು ಒನ್ ಸುತ್ತ ಮಾತ್ರ ಹೇಳು ಒನ್ ಒನ್ ಟೂ ತ್ರೀ ಫೋರ್ ಮೇಲೆ ಕೆಳಗಡೆ ಗೊತ್ತಿಲ್ವಂತೆ ಈ ತರ ಕೇಸಲ್ಲಿ ಅದನ್ನೇನಂತಾರೆ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬಾಯ್ಡ್ ಇವೆರಡು ಗೊತ್ತಿಲ್ಲ ಅಂದ ಪಕ್ಷದಲ್ಲಿ ಇದರದ್ದು ಫಾರ್ಮುಲಾ ಇದು ಇದಕ್ಕೆ ಇದಕ್ಕೆ ಫಾರ್ಮುಲಾ ಏನು ಹೇಳಿದ್ದಾರೆ ಅಂದರೆ ಟೂ ಟೂ ಎಲ್ ಹೆಚ್ ಪ್ಲಸ್ ಟೂ ಬಿ ಹೆಚ್ ಟು ಬಿ ಹೆಚ್ ಅಥವಾ ಅಥವಾ ಇದನ್ನು ಟೂ ಆಚೆ ತೆಗೆದುಬಿಟ್ಟು ಟೂ ಆಫ್ ಎಲ್ ಪ್ಲಸ್ ಬಿ ಎಲ್ ಪ್ಲಸ್ ಬಿ ಹೆಚ್ಚು ಕಾಮನ್ ಇದೆ ಹೆಚ್ಚು ಆಚೆ ತೆಗೆದುಬಿಡೋದು ಇಲ್ಲ ಇದನ್ನಾರು ಓಕೆ ಇಲ್ಲ ಇದನ್ನಾರು ಓಕೆ ಲ್ಯಾಟ್ರಲ್ ಸರ್ಫೇಸ್ ಆಫ್ ಕ್ಯೂಬಾಯ್ಡ್ಗೆ ಇದು ಇದು ಮತ್ತೆ ಇದು ರೆಕ್ಟ್ಯಾಂಗಲ್ ಕ್ಯೂಬಾಯ್ಡು ಡೈಸಲ್ಲಿ ಡೈಸಲ್ ಆದರೆ ಏನು ಮಾಡಬೇಕು ಸೇಮ್ ಫಾರ್ಮುಲಾ ನಾವು ಬಿಫೋರ್ ಹೆಂಗೆ ಈ ಫಾರ್ಮುಲಾ ಅಪ್ಲೈ ಮಾಡಿದ್ವೋ ಅದೇ ಥರ ಈ ಫಾರ್ಮುಲಾ ಹೇಳು ಟೂ ಟೂ ಎಲ್ ಪ್ಲಸ್ ಬಿ ಹೆಚ್
ಇಲ್ಲಿ ಈ ಫಾರ್ಮುಲಾನಲ್ಲಿ ಎಲ್ ಈಕ್ವಲ್ಸ್ ಟು ಬಿ ಬಿ ಈಕ್ವಲ್ಸ್ ಟು ಹೆಚ್ ಈಕ್ವಲ್ಸ್ ಟು ಎ. ಇದು ಎಲ್ಲ ಲೆಂತ್ ಬ್ರೆತ್ ಹೈಟ್ ಎಲ್ಲ ಏನೇ ಅಂತೆ. ಈಗ ಇಲ್ಲಿ ಹೇಳು ಟೂ ಟೂ ಎಲ್ ಅಂದ್ರೆ ಏನು ಎ, ಬಿ ಅಂದ್ರೆ ಏನು ಎ, ಹೆಚ್ ಅಂದ್ರೆ ಏನು ಎ. ಈಗ ಎ ಪ್ಲಸ್ ಎ ಟೂ ಎ, ಟೂ ಎ ಟು ಫೋರ್ಸ್ ಟು ಟೂಸ್ ಫೋರ್ ಎ ಎ ಇಂಟು ಎ ಸ್ಕ್ವೇರ್ ಎ ಸ್ಕ್ವೇರ್. ಇದಕ್ಕೇನು ಫಾರ್ಮುಲಾ ಫೋರ್ ಎ ಸ್ಕ್ವೇರ್ ಫೋರ್ ಎ ಸ್ಕ್ವೇರ್ ಲ್ಯಾಟ್ರಲ್ ಸರ್ಫೇಸ್ ಏರಿಯಾ ಆಫ್ ಕ್ಯೂಬ್ಗೆ ಫೋರ್ ಎ ಸ್ಕ್ವೇರು ಲ್ಯಾಟ್ರಲ್ ಸರ್ಫೇಸ್ ಆಫ್ ಕ್ಯೂಬಾಯ್ಡ್ಗೆ ಈ ಫಾರ್ಮುಲಾ. ಇದಕ್ಕೆ ಈ ಫಾರ್ಮುಲಾ